ಈ ಸಂಜೆಯ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತವನ್ನು ಕೋರ್ತೇನೆ. ಸಾಮಾನ್ಯವಾಗಿ ನಮ್ಮೆಲ್ಲರ ಸಮಾಜ ಬೇರೆ ಇತರ ಜೀವಜಂತುಗಳಿಗಿಂತ ಭಿನ್ನವಾಗುವುದು ಮನುಷ್ಯ ಸಮಾಜದಲ್ಲಿ ಒಂದು ಸಂಸ್ಕೃತಿ ಅನ್ನೋದು ಉಳಿದಾಗ. ಈ ಸಂಸ್ಕೃತಿಗೆ ಎರಡು ದಾರಿ ಉಂಟು, ಒಂದು ಸಾಹಿತ್ಯ, ಇನ್ನೊಂದು ಕಲೆ. ಈ ಎರಡರ ಮೂಲಕ ನಾವು ಸಂಸ್ಕೃತಿಯನ್ನು ಕಾಪಾಡಿದಷ್ಟು ಬೇರೆ ಇನ್ನಿತರ ಜೀವಗಳ ಪ್ರಪಂಚಕ್ಕಿಂತ ಮನುಷ್ಯ ಸಮಾಜ ಭಿನ್ನವಾಗಿರುತ್ತೆ. ಈ ದೃಷ್ಟಿಯಲ್ಲಿ ವಿಶೇಷವಾಗಿ ನಮ್ಮ ಈ ಭಾರತ ದೇಶದಲ್ಲಿ ಈ ಸಂಸ್ಕೃತಿಯನ್ನು ಉಳಿಸಲಿಕ್ಕೆ ಅನೇಕ ಜನ ಶ್ರಮಿಸಿದ್ದಾರೆ. ಅವರೆಲ್ಲರ ತಪಸ್ಸಿನಿಂದಾಗಿ ಇಂದು ನಾವು ಅಲ್ಪ ಸ್ವಲ್ಪ ಸಂಸ್ಕೃತಿಯನ್ನು ರಕ್ಷಣೆ ಮಾಡಿಕೊಂಡು ನಮ್ಮ ಮುಂದಿನ ಪೀಳಿಗೆಗೆ ಸುಸಂಸ್ಕೃತರಾಗಲು ಬೇಕಾದಂತಹ ಸಾಹಿತ್ಯ ಮತ್ತು ಕಲೆಯನ್ನು ಕೊಡಲಿಕ್ಕೆ ಅವಕಾಶವಾಗಿದೆ. ಇಂತಹ ಕೆಲವು ಪ್ರಾತಸ್ಮರಣೀಯರು ಅಂತ ಕರೀರಿ, ಅಥವಾ ಮರೆಯಲಾಗದ ಮಹನೀಯರು ಅಂತ ಕರೀರಿ. ಈ ಪಂಕ್ತಿಯಲ್ಲಿ ಸೇರ್ತಾರೆ ಶ್ರೀಮತಿ ರಾಜಾಮಣಿ ನಾಗರಾಜರಾವ್. ಅವರ ಸ್ಮರಣೆಯಲ್ಲಿ ಅವರ ಕುಟುಂಬದವರು ಈ ಸಂಸ್ಥೆಯಲ್ಲಿ ನೀಡಿರುವ ದತ್ತಿಯ ಆಶ್ರಯದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ಸಾಧ್ಯವಾಗಿದೆ. ಶ್ರೀಮತಿ ರಾಜಾಮಣಿ ನಾಗರಾಜರಾವ್ ಕುಟುಂಬದ ಔದಾರ್ಯಕ್ಕಾಗಿ, ತಮ್ಮೆಲ್ಲರ ಪರವಾಗಿ ಮತ್ತು ಸಂಸ್ಥೆಯ ಪರವಾಗಿ ಸಕಲ ಶ್ರೇಯಸ್ಸು ಉಂಟಾಗಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಶ್ರೀಮತಿ ರಾಜಾಮಣಿ ನಾಗರಾಜರಾಯರನ್ನು ನಾನು ಪ್ರಾತಸ್ಮರಣೀಯರು ಅಂತ ಕರೆದೆ, ಮರೆಯಲಾಗದ ಮಹನೀಯರು ಅಂತ ಕರೆದೆ. ಹಾಗಿದ್ದರೆ ಅವರ ಸಾಧನೆ ಏನು ಅನ್ನೋದನ್ನು ಒಂದೆರಡು ಮಾತಲ್ಲಿ ತಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ಸಾಹಿತ್ಯ, ಸಂಗೀತ, ಕಲೆ ಸದಭಿರುಚಿಯ ವಾತಾವರಣದಲ್ಲಿ ಬೆಳೆದಂತಹ ಶ್ರೀಮತಿ ರಾಜಾಮಣಿ ನಾಗರಾಜರಾವ್ ಅವರು ಗಮಕ, ಸಂಗೀತ ಮತ್ತು ವೀಣಾ ವಾದನದಲ್ಲಿ ಪರಿಣಿತಿ ಪಡೆದವರು. ಭಾರತ ಬಿಂದೂರಾಯರ ಪ್ರಥಮ ಶಿಷ್ಯರಲ್ಲೊಬ್ಬರಾಗಿ ಗಮಕ ಕಲಿತು ಕರ್ನಾಟಕ ಸರ್ಕಾರದ ಸಂಸ್ಕೃತಿ ಪ್ರಚಾರ ಕಾರ್ಯದಲ್ಲಿ ನಾಡಿನಾದ್ಯಂತ ಸಂಚಾರ ಮಾಡಿ ಗಮಕ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ತಮ್ಮಿಂದಲೇ ಸ್ಥಾಪಿತವಾದಂತಹ ಸಂಯುಕ್ತ ಲಲಿತಕಲಾಶಾಲೆಯ ಮೂಲಕ ಅನೇಕರಿಗೆ ಗಮಕ, ಸಂಗೀತ, ವೀಣಾವಾದನ ತರಬೇತಿ ನೀಡಿದ್ದಾರೆ. ಕರ್ನಾಟಕ ಸರ್ಕಾರದ ಸಾರ್ವಜನಿಕ ವಿದ್ಯಾ ಇಲಾಖೆ ನಡೆಸುವ ಸಂಗೀತ ಪರೀಕ್ಷೆಗಳ ಪರೀಕ್ಷಕರಾಗಿಯೂ ಕೂಡ, ಹಾಗೂ ಆಕಾಶವಾಣಿ ಕೇಂದ್ರದ ನಾಟಕ ಕಲಾವಿದೆಯಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಯುರೋಪ್, ಕೆನಡಾ, ಅಮೇರಿಕಾಗಳಲ್ಲಿ ಸುದೀರ್ಘ ಪ್ರವಾಸ ಮಾಡಿ ಸುವರ್ಣ ಮಧುಚಂದ್ರ ಎಂಬ ಪ್ರವಾಸ ಕಥನವನ್ನು ಕೂಡ ಬರೆದಿದ್ದಾರೆ. ಮಧುರ ಬಾಂಧವ್ಯ ಮತ್ತು ಗುರಿ ಎಂಬ ಕಾದಂಬರಿಗಳನ್ನು ಕೂಡ ರಚಿಸಿದ್ದಾರೆ. ಕನ್ನಡದ ಖ್ಯಾತ ಲೇಖಕ ಮೂರ್ತಿದೇವಿ ಅವರ ಸಾಹಿತ್ಯ ಪುರಸ್ಕಾರ ವಿಜೇತರಾದಂತಹ ಸಿ ಕೆ ನಾಗರಾಜರಾಯರ ಧರ್ಮಪತ್ನಿಯಾಗಿ ತುಂಬು ಕುಟುಂಬದ ಸಂಸಾರದ ನಿರ್ವಹಣೆಯ ನಡುವೆಯೂ ಸಾಹಿತ್ಯ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಅಪಾರವಾದಂತಹ ಸೇವೆಯನ್ನು ಸಲ್ಲಿಸಿದ್ದಾರೆ. ಸುಮಾರು 88 ವರ್ಷಗಳ ಕಾಲ ತುಂಬು ಜೀವನ ನಡೆಸಿದಂತಹ ಶ್ರೀಮತಿ ರಾಜಾಮಣಿ ನಾಗರಾಜರಾವ್ ಅವರ ನೆನಪಿನಲ್ಲಿ ಅವರ ಕುಟುಂಬ ಈ ದತ್ತಿಯನ್ನು ನೀಡಿದೆ. ದಿಟಕ್ಕೂ ಇವರ ಸಾಧನೆಯನ್ನು ಗುರುತಿಸಿದಾಗ ಸ್ತ್ರೀಯರಿಗೆ ಸ್ವಾತಂತ್ರ್ಯವಿಲ್ಲ ಅನ್ನುವವರ ಮಾತಿಗೆ ಪೂರ್ಣ ವಿರಾಮ ಬೀಳುತ್ತೆ. ಸಾಧನೆ ಮಾಡುವವರಿಗೆ ದಾರಿ ಇದೆ, ಅವಕಾಶ ಇದೆ ಅನ್ನಕ್ಕೆ ಕೇವಲ ಶ್ರೀಮತಿ ರಾಜಾಮಣಿ ನಾಗರಾಜರಾಯರು ಮಾತ್ರ ಉದಾಹರಣೆಯಲ್ಲ, ಇಂದಿನ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ಮಾತೆಯರು ಕೂಡ ಸಾಕ್ಷಿಯಾಗಿದ್ದಾರೆ. ವೇದಿಕೆಯನ್ನು ಅಲಂಕರಿಸಿರುವ ಕಲಾವಿದರಾದಂತಹ ವಿದುಷಿ ವಾಣಿ ಮಂಜುನಾಥ್ ವೇಣುವಾದನ, ವಿದುಷಿ ಪ್ರೇಮಾ ವಿವೇಕ್ ವಯೋಲಿನ್ ವಾದನ, ವಿದುಷಿ ಶುಭಾ ಸಂತೋಷ್
ವೀಣೆ ಹಾಗೂ ವಿದ್ವಾನ್ ಎಸ್ ಅಶೋಕ್ ಮೃದಂಗ ವಾದನದಲ್ಲಿ ಇಂದಿನ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ದಿಟಕ್ಕೂ ಕೂಡ ಪ್ರತಿಯೊಬ್ಬರ ಕಲಾವಿದರ ಪರಿಚಯದ ಪ್ರತಿ ನನ್ನ ಹತ್ರ ಉಂಟು. ಆದರೆ ಸಂಕ್ಷಿಪ್ತವಾಗಿ ಒಂದೆರಡು ಮಾತಿನ ಮೂಲಕ ಅವರನ್ನು ಪರಿಚಯಿಸಿಕೊಡ್ತೇನೆ. ಇದು ಕಲಾವಿದರಿಗೆ ಸಂಸ್ಥೆ ಮತ್ತು ಶ್ರೋತೃಗಳಾಗಿ ನಾವು ಸಲ್ಲಿಸಬೇಕಾದಂತಹ ಗೌರವ. ಶುಭ ಸಂತೋಷ್ ಅವರು BBM ಪದವೀಧರರು, ವಿದ್ವತ್ ಎ ಗ್ರೇಡ್ನಲ್ಲಿ ಉತ್ತೀರ್ಣರಾಗಿ ದೂರದರ್ಶನ್ ಮತ್ತು ಆಕಾಶವಾಣಿಯಲ್ಲಿ ಗ್ರೇಡ್ ಬಿ ಹೈ ಕಲಾವಿದರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ವಿದುಷಿ ವಾಣಿ ಮಂಜುನಾಥ್ ಅವರು ಕೊಳಲು ವಾದನದಲ್ಲಿ ಪರಿಣಿತರು. BSc ಪದವೀಧರೆಯಾದಂತಹ ವಾಣಿ ಮಂಜುನಾಥ್ ಅವರು ವಿದ್ವಾನ್ SA ಶಶಿಧರ್ ಬೆಂಗಳೂರು, ಸಂಗೀತ ಕಲಾರತ್ನ ದಿವಂಗತ ಶ್ರೀ HV ಕೃಷ್ಣಮೂರ್ತಿ ಅವರಿಂದ ಕೊಳಲು ವಾದನದ ಅಭ್ಯಾಸವನ್ನು ಮಾಡಿದ್ದಾರೆ. ಹಾಗೆ ವಯಲಿನ್ನಲ್ಲಿ ಪ್ರೇಮ ವಿವೇಕ್ ಅವರು ಎಂಜಿನಿಯರಿಂಗ್ ಪದವೀಧರರು, ಸಾಫ್ಟ್ವೇರ್ ಎಂಜಿನಿಯರು ಹಾಗೂ ಸೀನಿಯರ್ ಎಕ್ಸಾಮಿನೇಷನ್ನಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಮೊದಲನೇ ದರ್ಜೆ ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿ ದೂರದರ್ಶನ ಮತ್ತು ಆಕಾಶವಾಣಿಯಲ್ಲಿ ಬಿ ಗ್ರೇಡ್ ಕಲಾವಿದರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರುಗಳ ಸಾಧನೆ ಏನು ಬಹಳ ಕಡಿಮೆ ಅಲ್ಲ. ಸಂಸಾರದ ನಿರ್ವಹಣೆ ಜೊತೆಗೆ ವೃತ್ತಿ ಜೀವನದ ಒತ್ತಡದ ನಡುವೆಯೂ ಕೂಡ ಈ ರೀತಿಯ ಕಲೋಪಾಸನೆ ಮಾಡಿರುವುದು ನಮಗೆಲ್ಲ ಸಂತೋಷ. ಇಂದಿನ ಸಹವಾದ್ಯದಲ್ಲಿ ಸಹಕರಿಸುತ್ತಿರುವ ವಿದ್ವಾನ್ ಎಸ್ ಅಶೋಕ್ ಕೂಡ ಆಕಾಶವಾಣಿಯ ಕೇಂದ್ರದಲ್ಲಿ ಕಲಾವಿದರಾಗಿ ಸೇವೆ ಸಲ್ಲಿಸಿದ್ದಾರೆ. ಈ ಎಲ್ಲ ಕಲಾವಿದರಿಗೂ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ, ದತ್ತಿಯನ್ನು ನೀಡಿರುವ ರಾಜಮಣಿ ನಾಗರಾಜರಾವ್ ಕುಟುಂಬದವರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ ಮತ್ತು ಇಂದಿನ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ಪ್ರಾರ್ಥಿಸ್ತೇನೆ. ನಮಸ್ಕಾರ.
ಈಗ ನಾವು ಪ್ರಾರಂಭಿಸಿದ ಒಂದು ವರ್ಣ ನವರಾಗ ಮಾಲಿಕೆಯಲ್ಲಿತ್ತು. ಇದು ಆದಿತಾಳದಲ್ಲಿ ನಿಬದ್ಧವಾಗಿತ್ತು. ಮುಂದೆ ಜಯ ಜಾನಕಿ ಕಾಂತ ಪುರಂದರದಾಸರ ಒಂದು ದೇವ್ರನಾಮ, ನವರತ್ನ ಮಾಲಿಕ ದೇವ್ರನಾಮ. ಇದು ನಾಟ ರಾಗದಲ್ಲಿದೆ. ಇದು ಖಂಡಚಾಪು ತಾಳದಲ್ಲಿ ನಿಬದ್ಧವಾಗಿದೆ. Oh.
Thank you.
ಚಿರಪರಿಚಿತವಾದ ಎಂದರೋ ಮಹಾನುಭಾವರು, ಇದು ತ್ಯಾಗರಾಜರ ಒಂದು ಪಂಚರತ್ನ ಕೃತಿಗಳಿದೆ. ಒಂದು ಶ್ರೀರಾಗದಲ್ಲಿ ನಿಬದ್ಧವಾಗಿತ್ತು ಆದಿತಾಳ. ಮುಂದಿನದು ಪುರಂದರದಾಸರ ಒಂದು ಕೃತಿ, ಹರಿರಾಮದ ರಗಿಣಿಯು. ಇದು ಸುಚರಿತ ರಾಗದಲ್ಲಿ ನಿಬದ್ಧವಾಗಿದೆ. ಖಂಡಚಾಪತಾಳ. Oh,
ಇನ್ಸ್ಟ್ರೂಮೆಂಟಲ್ ಪೀಸ್ ಇನ್ ದ ರಾಗ ಕೀರವಾಣಿ ಸೆಟ್ ಮಿಶ್ರ ಚಾಪು. ದಿಸ್ ಕಾಂಪೋಸಿಷನ್ ಇಸ್ ಮೇಡ್ ಬೈ ವಿದೋಷಿ ಕಲೈಮಾಮಣಿ ಕುಮಾರಿ ಎ ಕನ್ಯಾಕುಮಾರಿ. Oh.
ಇದು ಕುಂತಲವರಾಳಿ ರಾಗದಲ್ಲಿ ನಿಬದ್ಧವಾಗಿದೆ ಆದಿತಾಳ. Thank you.
Thank you.
ಆಗಿದ್ದು ವಾಸುದೇವಾಚಾರ್ಯರ ಒಂದು ಕೃತಿ ಆದಿತಾಳದಲ್ಲಿದೆ. Oh,
ಗೌರವಾರ್ಪಣೆಗೆ ಮುಂಚೆ ನಾಳಿನ ಕಾರ್ಯಕ್ರಮದ ಒಂದು ಸೂಚನೆ. ನಾಳೆ ಸಂಜೆ 6 ಗಂಟೆಗೆ ಹಾರ್ಮೋನಿಯಂ ಡಾಕ್ಟರ್ ರವೀಂದ್ರ ಗುರುರಾಜ ಕಾಟೋಟಿಯವರಿಂದ, ಬಾನ್ಸುರಿ ಪಂಡಿತ್ ಸಮೀರ್ ರಾವ್ ಅವರಿಂದ. ಸಂಜೆ 6 ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ಅಲಹಾಬಾದ್ ಹೋಗಿ ತ್ರಿವೇಣಿ ಸಂಗಮಾನ ನೋಡ್ಕೊಂಡು ಬರೋದು ತುಂಬ ಕಷ್ಟ ಈಗ ಸದ್ಯಕ್ಕೆ. ಅಷ್ಟೆಲ್ಲ ಶ್ರಮ ಯಾಕೆ ಅಂತ ವೇದಿಕೆ ಮೇಲಿರೋ ನಮ್ಮ ಕಲಾವಿದರು 3 ಸಂಗಮಾನ ಇಲ್ಲಿಗೆ ತಂದುಬಿಟ್ಟಿದ್ರು. ತತ, ಸುಶಿರ, ಅವನರ್ಧ. ತಂತ್ರಿವಾದ್ಯ, ಸುಶಿರ, ವೇಣು, ಅವನರ್ಧ, ಮೃದಂಗ. ಎಲ್ಲ ಕಲಾವಿದರು ಉತ್ತಮ ಮಟ್ಟದಲ್ಲಿ ತಮ್ಮ ಪ್ರತಿಭೆಯನ್ನು ನಮಗೆಲ್ಲರಿಗೂ ಹಂಚಿದ್ದಾರೆ. ಎಲ್ಲಕ್ಕಿನ ವಿಶಿಷ್ಟವಾಗಿ ಈ ಕಲೆಗಳು ನಮಗೆ ಕೊಡೋದು ಏನಪ್ಪ ಅಂತಂದರೆ ಸಮನ್ವಯತೆ. ಒಬ್ಬರನ್ನ ಒಬ್ಬರು ಹೇಗೆ ಅನುಸರಿಸಿ ಮನೋಭಾವಗಳನ್ನ ಒಗ್ಗೂಡಿಸಿಕೊಂಡು ತಗ್ಗಿ ಬಗ್ಗಿ ಅನುಸರಿಸಿ ಮೇಲೆ ಕೆಳಗೆ ಮಾಡಿ ಕಲಾವಿದರಿಗಿರೋಷ್ಟು ವಿಶಾಲವಾದ ಹೃದಯ ಇನ್ನೆಲ್ಲೂ ಸಾಧ್ಯವಿಲ್ಲ ಅಂತ ಅದಕ್ಕೆ ತ್ರಿವೇಣಿ ಸಂಗಮಕ್ಕೆ ನಾನು ಹೋಲಿಸಿದ್ದು. ಜಲ, ನದಿ, ಕಲೆ ಎಲ್ಲವೂ ಹೀಗೆ ಪರಂಪರೆಯಾಗಿ ಹರ್ಕೊಂಡು ಬಂದು ನಮ್ಮನ್ನೆಲ್ಲ ಉದ್ಧರಿಸುತ್ತೆ. ಕಲೆಗಳು ಕೂಡ ಸಂಸ್ಕಾರನೇ ಇದು. ನಮ್ಮಲ್ಲಿರುವ ಪ್ರತಿಭೆನ ಎಲ್ಲರಿಗೂ ಹಂಚಿ ಎಲ್ಲರ ಮೂಲಕ ನಾವು ಒಂದಾಗಿ ಬಾಳುವಂಥ ಯಜ್ಞತತ್ವನ ನಮಗೆ ತೋರಿಸ್ಕೊಡುತ್ತೆ. ವಿಶಿಷ್ಟವಾಗಿ ನಮ್ಮ ತ್ಯಾಗರಾಜರ ಪಂಚರತ್ನ ಕೀರ್ತನೆಯನ್ನು ನುಡಿಸುವಾಗ, ಎಂದರೋ ಮಹಾನುಭಾವಲು ನುಡಿಸುವಾಗ ನಿಮ್ಮೆಲ್ಲರಿಗೂ ಅನಿಸಿರುತ್ತೆ, ನಾವು ತಿರುವಯ್ಯಾರಿಗೆ ಹೋಗಿ ತ್ಯಾಗರಾಜರ ಆರಾಧನೆಯಲ್ಲಿ ಎಲ್ಲರೂ ಒಟ್ಟಿಗೆ ತಮ್ಮ ವಾದ್ಯಗಳ ಮೂಲಕ, ಕಂಠಗಳ ಮೂಲಕ ಏನು ನಮ್ಮನ್ನು ಬಿನಿಕಿಸ್ತಾರೆ, ಕೇಳಿಸ್ತಾರೆ, ಅದೆಲ್ಲವನ್ನೂ ನಮಗಿಲ್ಲಿ ಒದಗಿಸ್ಕೊಟ್ಟಿದ್ದಾರೆ ಈ ಕಲಾವಿದರು. ವಿಶೇಷವಾಗಿ ವಿದುಷಿ ಕನ್ಯಾಕುಮಾರಿಯವರ ಆ ಒಂದು ಮ್ಯೂಸಿಕ್ ಪೀಸ್ ಏನಿತ್ತು ಕೀರವಾಣಿದು, ಅದ್ಭುತವಾಗಿದ್ದದು, ವಿಶಿಷ್ಟವಾಗಿತ್ತು. ಮುಂದೆ ಇಂಥದ್ದು ಇನ್ನೂ ಕೆಲವೊಂದನ್ನು ಕೇಳೋ ಥರ ಆಗಲಿ. ಇದು ಏನನ್ನು ನೆನಪು ತಂತು ಅಂದರೆ, ಹಿಂದೆ ಆಕಾಶವಾಣಿಯಲ್ಲಿ ನಾವು ಚಿಕ್ಕವರಾಗಿದ್ದಾನಿಂದ ಕೇಳ್ತಾ ಇದ್ದು, ವಿದ್ವಾನ್ ಜಾಕ್ರಯ್ಯ ಅವರ ವಾದ್ಯಗೋಷ್ಠಿ ಸಂಗೀತಗೋಷ್ಠಿಗಳಲ್ಲಿ ಕಾಯಿಕೊಂಡಿರೋವು ಈ ಸಲ ಹೊಸದು ಯಾವ್ದು ಬರುತ್ತೆ, ಈ ಸಲ ಹೊಸದು ಯಾವ್ದು ಬರುತ್ತೆ ಅಂತ. ಕಾರೈಕುಡಿ ಮಣಿಯವರಾಗಲಿ, ಜಾಕ್ರಯ್ಯ ಅವರಾಗಲಿ, ಪದ್ಮಚರಣ್ ಅವರು ಮಾಡ್ತಾ ಇದ್ದಂಥ ನಿಬಂಧನೆಗಳಾಗಲಿ, ಇವೆಲ್ಲ ಎಷ್ಟು ವಿಶಿಷ್ಟವಾಗಿರ್ತಾ ಇತ್ತು ಅಂದರೆ ಅವೆಲ್ಲ ಕೇಳದವರಿಗೆ ಅದರ ಆನಂದನ ಇವತ್ತು ಮರುಕಳಿಸಿಕೊಟ್ಟಿದ್ದಾರೆ ಈ ಕಲಾವಿದರು. ಈ ಕಲೆನ ಆಗ ಮಾಡಿಸ್ಕೊಡೋದಕ್ಕೆ ಕಾರಣರಾದಂಥ ಶ್ರೀಮತಿ ರಾಜಾಮಣಿ ನಾಗರಾಜರಾವ್ ದತ್ತಿಯವರಿಗೆ ನಿಮ್ಮೆಲ್ಲರ ಪರವಾಗಿ, ನಮ್ಮೆಲ್ಲರ ಪರವಾಗಿ ಕೃತಜ್ಞತೆ ಸೂಚಿಸೋಣ. ಕಲಾವಿದರಾದಂಥ ವೇಣುವಾದನದ ವಿದುಷಿ ವಾಣಿ ಮಂಜುನಾಥ್ ಅವರಿಗೆ, ವಯಲಿನ್ನಲ್ಲಿ ವಿದುಷಿ ಪ್ರೇಮ ವಿವೇಕ್ ಅವರಿಗೆ, ವೀಣೆಯಲ್ಲಿ ವಿದುಷಿ ಶುಭ ಸಂತೋಷ್, ಶುಭವನ್ನು ಕೊಟ್ಟಿದ್ದಾರೆ, ಸಂತೋಷವನ್ನು ಕೊಟ್ಟಿದ್ದಾರೆ. ಹಾಗೆ ಗಾಯನದಲ್ಲೂ ಮೆರೆದಿರುವಂಥ ಮೃದಂಗ ವಾದಕರೂ ಆದಂಥ ವಿದ್ವಾನ್ ಎಸ್ ಅಶೋಕ್ ಇವರೆಲ್ಲರಿಗೂ, ನಿಮ್ಮೆಲ್ಲರ ಪರವಾಗಿ, ದತ್ತಿಯನ್ನಿಟ್ಟಂಥ ಆ ದತ್ತಿಕಾರರ ಪರವಾಗಿ, ಸಂಸ್ಥೆಯ ಪರವಾಗಿ ಕೃತಜ್ಞತೆ.
Thank you.